हेलो फ्रेंड्स, नहीं नोड़ता इदिरा ईजी लाइफ विथ सौम्या कन्नड। इवत्तिन रेसिपी गेणसिन पराठ। इदु तुंबाने रुचियागिरुत्ते, तुंबाने हेल्दी कूड। निम्म मनेयल्लि दोड्डवरिगे चिक्कवरिगे एल्लरिगू माड्कोडबहुदु। हागरे बन्नि वीडियो स्टार्ट माडोण। गेणस पराठ माडक्के नानु इल्लि 300 ग्राम गेणसन स्वल्प उप्पु मत्ते अरिशिण पुडि हाकि बेयिसिकोंडिद्दीनि। फुल कंप्लीट आगि बेयिसिकोबेकु। नावु नार्मल आगि तिन्नक्के बेयिसिकोतीवल्ल, स्वल्प गट्टियागि आ थर बेड। ಈಗ ಇದರದ ಸಿಪ್ಪೆ ಎಲ್ಲ ತಕ್ಕೊಳ್ಳೋಣ। ಸಿಪ್ಪೆ ಎಲ್ಲ ತೆಗೆದಿದ್ದೀನಿ, ಈಗ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಇದನ್ನ ನೋಡಿ। ಈ ಥರ ಫೋರ್ಕಲ್ಲಿ ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಈ ಥರ ಸ್ಮೂತಾಗಿ ಆಗಬೇಕು। ಇದಾಗಿದೆ। ಈಗ ನಾನು ಇದಕ್ಕೆ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ, 1/2 ಕಪ್ಪು ಗೋಧಿ ಹಿಟ್ಟು। ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಇಲ್ಲಾಂದರೆ ಗೆಣಸ್ದು ಫ್ಲೇವರ್ ಸಿಗೋಲ್ಲ ನಿಮಗೆ। ಈಗ ಇದಕ್ಕೆ ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ, ತುರ್ಕೊಂಡು 1 ಟೀಸ್ಪೂನ್ ಶುಂಠಿ ಇದೆ, ಮತ್ತು ಕಸೂರಿ ಮೇಥಿ 1 ಟೇಬಲ್ ಸ್ಪೂನು, ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನು, ಹಾಗೂ ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡು 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ। ಗರಂ ಮಸಾಲ 1/2 ಟೀಸ್ಪೂನು, ಆಮ್ಚೂರ್ ಪೌಡರು 1/2 ಟೀಸ್ಪೂನು, ಹಾಗೂ ಅರಿಶಿನದ ಪುಡಿ 1/2 ಟೀಸ್ಪೂನ್ ಹಾಕೋತಾ ಇದ್ದೀನಿ। ಇದು ಅಜ್ವಾಯಿನ 1/2 ಟೀಸ್ಪೂನು, ಸ್ವಲ್ಪ ಈ ಥರ ರಫ್ ಆಗಿ ರಬ್ ಮಾಡ್ಕೊಂಡು ಹಾಕ್ಕೊಳ್ಳಿ। ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ। ಈಗ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಈಗಲೇ ನೀರೇನು ಹಾಕೋದು ಬೇಡ ಇದಕ್ಕೆ, ಫಸ್ಟ್ ಎಲ್ಲನೂ ಕಂಬೈನ್ ಮಾಡ್ಕೊಳ್ಳಿ, ಆಮೇಲೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ। ಇದರಲ್ಲಿ ನಿಮಗೆ ತೆಳ್ಳೆ ಆಗ್ಬಿಟ್ರೆ ಹಿಟ್ಟು, ಇನ್ನೂ ಸ್ವಲ್ಪ ಹಿಟ್ಟು ಸೇರಿಸ್ಕೊಳ್ಳಿ, ಇಲ್ಲ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ। ತುಂಬ ಸ್ಮೂತಾಗಿ ಹಿಟ್ಟು ಕಲಸ್ಕೊಳ್ಳಿ। ನೋಡಿ ಸ್ಮೂತಾಗಿದೆ, ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಇದ್ದರೂ ನಡೆಯುತ್ತೆ, ಆಮೇಲೆ ಇದು ಸೆಟ್ ಆಗುತ್ತೆ। ಈಗ ಇದಕ್ಕೆ 1 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು ಸವರ್ಕೊಳ್ಳೋಣ। ಈಗ ಇದನ್ನು ಮುಚ್ಚಿಬಿಟ್ಟು ಸುಮಾರು 15-20 ನಿಮಿಷ ಹಾಗೆ ಬಿಟ್ಬಿಡೋಣ। ನೋಡಿ 20 ನಿಮಿಷ ಆಗಿದೆ, ಇದು ಚೆನ್ನಾಗಿ ಸೆಟ್ ಆಗಿದೆ ಹಿಟ್ಟು। ಈಗ ಎಷ್ಟು ದಪ್ಪ ಬೇಕು ಅಷ್ಟು ದೊಡ್ಡ ಸೈಜಲ್ಲಿ ನಾವು ಡಿವೈಡ್ ಮಾಡ್ಕೊಳ್ಳೋಣ। ಈಗ ನಾರ್ಮಲ್ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಕೊಳ್ಳೋಣ। ನಿಮ್ಗೆ ದಪ್ಪ ಬೇಕು ಅಂದರೆ ದಪ್ಪ ಲಟ್ಟಿಸ್ಕೊಳ್ಳಿ, ಇಲ್ಲಾಂದರೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಲಟ್ಟಿಸ್ಕೋಬೋದು। ತುಂಬ ಹೆಲ್ದಿಯಾಗಿರುತ್ತೆ, ಮತ್ತು ಇದಕ್ಕೆ ನೆಂಚಿಕೆ ಬೇಕೇ ಬೇಕು ಅಂತ ಏನಿಲ್ಲ, ಹಾಗೆ ತಿನ್ಬೋದು। ರೋಲ್ ಮಾಡಿಬಿಟ್ಟು ಮಕ್ಕಳ ಕೈ ಕೊಟ್ಟರೆ ಆರಾಮಾಗಿ ತಿನ್ಕೋತಾರೆ। ಇದು ಗೆಣಸು ಸೀಸನ್ ಬಂದಾಗ ಖಂಡಿತವಾಗಿ ಮಾಡಿ ಇದನ್ನ ನೋಡಿ। ಇದಾಗಿದೆ, ತವ ಬಿಸಿಯಾಗಿದೆ, ಇದಕ್ಕೆ ಹಾಕೋತಾ ಇದ್ದೀನಿ। ಈ ಬಬಲ್ಸ್ ಥರ ಕಾಣುತ್ತಲ್ಲ ಮೇಲೆ ಕೂತ್ಕೊಳ್ಳುತ್ತಲ್ಲ, ಆವಾಗ ಇದನ್ನ ಪಲ್ಟಿಸ್ಬೇಕು। ಎರಡು ಕಡೆಯನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಫಸ್ಟು, ಎರಡು ಕಡೆ ಬೇಯಿಸಾದಮೇಲೆ ನಾವು ಆಮೇಲೆ ಅದಕ್ಕೆ ತುಪ್ಪನೂ ಎಣ್ಣೆನೂ ಹಾಕೋಬೇಕು। ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ ಹೈ ಫ್ಲೇಮಲ್ಲಿ ಮಾಡೋಕ್ಕೋದ್ರೆ। ಈ ಕಾರ್ನರ್ಸ್ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಕುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಳಗೆ ಹಿಟ್ಟಿಟ್ಟು ಇರುತ್ತೆ ಹಾಗೆ। ಇದಾಗಿದೆ, ಈಗ ಎಲ್ಲ ಪರಾಟನ ರೆಡಿ ಮಾಡ್ಕೊಂಡಿದ್ದೀನಿ। ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।